ಯಾರ ಗಮನ ಕೊಡ್ತ? ಹಂಗೇನ್ ತಿಳ್ಕೊಬೇಡ, ನನ್ ಬಗ್ಗೆ ನಾನ ಖುದ್ ಲಕ್ಷ ಕೊಡ್ತೇನಿ. ನಿನ್ಗೇನಾಗ್ಬೇಕಾಗದ? ಏನ್ ನೀನ್ ನೀ ಇಲ್ಲಂದ್ರೆ ನನ್ ಜೋಡಿ ಆಟ ಆಡ್ಲಿಕ್ಕೆ ಯಾರೂ ಇಲ್ಲ ಅಂತ ಹೇಳ್ದಿ? ಬೇಕಾದಷ್ಟು ಮಂದಿ ನನ್ ಫ್ರೆಂಡ್ಸ್ ಇದ್ದಾರೆ, ನಿನ್ ಜೋಡಿನ ಆಡ್ಬೇಕಂತೇನಿಲ್ಲ. ಹೋಗ, ಒಂದೆರಡು ಮೂರು ದಿನ ಕಳಿಸಿಗತ್ತಾರಲ್ಲ, ಹೋಗ. ಇದೇನಾ ನಮ್ಮವ್ವ? ಅಕ್ಕಾರ ಅಂತ ಬಾಯಿ ತುಂಬ ಕರಿತಿ, ಅಕ್ಕನ ಮೇಲೆ ಭರೋಸಾ ಇಲ್ಲ ನಿನಗ? ಪೂಜಾ ಸಂಬಂಧ ಒಂದ್ ನಾಲ್ಕೈದು ದಿವಸ ಹೊರಗೆ ಹೋಗ್ತಿ, ಪೂಜಾ ಪಾಠ ನಿಯಮ ಎಲ್ಲ ಕಲ್ಕೊಂಬರ್ತಿ ಅಂತ ಎಲ್ಲಾರು ತಿಳ್ಕೊಂಡಿದ್ರ ನೀ ಇಲ್ಲಿ ಗೊಳೋ ಅನ್ಲಿಕತ್ತಿ? ಗೊತ್ತಿಲ್ಲದನ್ನ ಕಲ್ಕೊಳ್ಳೋದು ಧರ್ಮದ, ಇದ್ರೊಳಗ್ ತಪ್ಪೇನದ? ಸುಧಾ ಕರ್ಕೊಂಡ್ ನಡೀಕಿನ. ಏ ಹುಡುಗಿ, ನಿನ್ ಜೋಳಿಗೆ ಅರ್ವಿ ತಗೊಂಡು ಹೋಗ್ ನೀನು. ಗಂಗಾ ನಡಿವ, ನಮಗ್ ಹೊತ್ತಾಗ್ತದ? ಅವ್ರಿಗೆ ಚಹಾ ಕೊಟ್ಟು ಕಳಿಸೋ ವ್ಯವಸ್ಥೆ ಮಾಡು.
ಸಾರಿ ಗಂಗಾ, ನೀ ಹೋಗೋದನ್ನ ನನ್ ಕಡೆಯಿಂದ ತಡಿಲಿಕ್ಕಾಗ್ಲಿಲ್ಲ. ನಾವೀಗ ಸ್ವಲ್ಪ ದಿನಕ್ಕಂತ ನಿಂಗೆ ಕಳಿಸ್ತಿದ್ರ ಆಮೇಲೆ ನೀ ಕಡಿ ತನಕ ಇಲ್ಲಿ ಇರ್ಲಿಕ್ಕಾಗ್ತಿರ್ಲಿಲ್ಲ. ಕಾರಂತ್ರ ಸಾಗರ್ ಸೂರಜ್ ಹಾಲ್ ಕೊಟ್ರಿ, ಕೊಟ್ಟಿಲ್ಲ ಅಂದ್ರೆ ಕೊಟ್ಬಿಡ್ರಿ. ಇಲ್ಲ, ಈಗ ಕೊಟ್ಟಿನ್ರಿ. ಬಿಲ್ಕುಲ್ ಆಗೋದಿಲ್ಲ ಕೃಷ್ಣಜಿ, ಅದನ್ನ ಹೇಳಿಕತ್ತೇನಲ್ಲ. ಹ, ಸಾಕ್ಷಿ ತರಲಿಕ್ಕೆ ಇನ್ನೂ ಎರಡು ಮೂರು ದಿನ ಟೈಮ್ ಬೇಕಂತ ಕೋರ್ಟಿಗೆ ಅರ್ಜಿ ಕೊಟ್ರಿ ಆತ. ಹಾ, ಒಂದ ಮಿನಿಟ್ ಹಂಗ ರೀ. ಏನಂದ್ರಿ, ಏನಾರ ಹೇಳ್ಬೇಕಾ? ನೀವು ಮಾತಾಡ್ರಿ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡೋದದ. ನಂದಿನಿ, ಮುಂಜಾನಿಂದ ಏನು ತಿಂದಿಲ್ಲವ? ಹೊರಗೂ ಏನು ತಿಂದ್ ಬಂದಿಲ್ಲ ಕಾಣಿಸ್ತದ. ಮೊದ್ಲ ಚಾ ಮಾಡ್ಕೊಡು, ಆಮೇಲೆ ಊಟಕ್ಕೆ ಹಾಕು. ಬೆಳಗ್ಗೆನ ಕೊಟ್ಟು ಬಿಟ್ಟೆ, ಸರಿ ಇಡ್ತೆ. ನಂದಿನಿ, ಆಗಲ್ಲೇನೋ ಹೇಳ್ಬೇಕು ಅಂತ ಇದ್ದಿ. ಏನು ಅದು? ಏನಂದ್ರ, ಗಂಗಾ, ಅದು ಅದು ಏನದು ನಂದಿನಿ? ಗಂಗಾಗೆ ಏನಾಯ್ತು? ಯಾಕೆ ಸುಮ್ಮನಾದಿ ನಂದಿನಿ? ಅದು ಅದು ಏನಂದ್ರ, ಇದೇನು ಸರ್ಪ ಹಾಕಿದು? ಇದ್ದೇ ಇರ್ತದಲ್ಲ ಗಲಾಟಿ. ನಂದಿನಿ, ಆಕೆ ನನ್ನ ಹತ್ರ ಕಳಿಸು, ನಾಕೆ ತಿಳಿಸಿ ಹೇಳ್ತೇನೆ. ಈಗ ಕಳಿಸ್ಬೇಡ, ಆಮೇಲೆ ಕಳಿಸು. ಅದು ಇಲ್ರಿ, ಗಂಗಾ ಮನೆಯೊಳಗಿಲ್ಲ. ಮನೆಯೊಳಗಿಲ್ಲ? ಮತ್ತೆ ಮತ್ತೆಲ್ಲಿದ್ದಾಳ? ಎಲ್ಲಿರ್ತಾಳಪ್ಪ ನೀರುವಕ್ಕಿ? ಇನ್ನೆಲ್ಲಿರ್ತಾಳ? ನಾನು ಸುಧಾನ ಆಶ್ರಮಕ್ಕೆ ನಾಲ್ಕು ದಿವಸ ಇದ್ದು ಬರಲಿ ಅಂತ ಕಳಿಸೇನಿ. ಪಾಠ, ಪ್ರವಚನ, ಪೂಜೆ ಎಲ್ಲ ಕಲ್ಕೊಳ್ಳಿ ಅಂತ ಬರ್ತಾಳ ಬಿಡಪ್ಪ ನಾಲ್ಕೈದು ದಿವಸ ಬಿಟ್ಟ ಮೇಲೆ. ಹಾ ಹೇಳ್ರಿ ಕೃಷ್ಣಜಿ. ಹಾ, ಅದನ್ನ ನಾನು ಡಿಟೆಕ್ಟ್ ಮಾಡ್ತೇನೆ, ನೀವೇನು ಚಿಂತೆ ಮಾಡಬೇಡ. ಹ್ಮ್, ಸರಿ. ಮೂರು ನಾಲ್ಕು ದಿನದ ಮಾತಲ್ಲ, ಆತು ಬಿಡ್ರಿ. ಅಷ್ಟಕ್ಕೂ ಇದು ಮನೆ ವಿಚಾರ, ನೋಡ್ಕೊಳ್ಳಿಕ್ ನೀವಿಬ್ರು ಇದ್ದೀರಲ್ಲ. ನಾನು ಕೇಸ್ನೊಳಗೆ ಸ್ವಲ್ಪ ಬ್ಯುಸಿ ಇದ್ದೇನೆ, ನೀವು ಅದೇನಂತ ನೋಡ್ಕೊರಿ. ನೀ ಚಿಂತೆ ಮಾಡಬೇಡಪ್ಪ, ಒಳಗೆ ಹೋಗು, ನಿನ್ನ ಕೆಲಸ ಮಾಡ್ಕೊ. ನಂದಿನಿ, ಯಾವ ನಮೂನಿ ಚಿಂತೆ ಒಳಗಿದ್ದಾನವ? ಇಂಥವೆಲ್ಲ ಗಂಡ ಹೇಳ್ಕೊತ ಕೂಡ್ತಾರೆ. ಹೋಗು, ಚಾ ಮಾಡ್ಕೊಡು, ಹೋಗೋಂಗ ಹೋಗೋ. ಯಾಕಪ್ಪ ನನ್ ಕಾಲೇಜ್ ಹೋಗೋದ್ ಬೇಡ? ಹೆಂಗ್ ಹೋಗ್ತಿ? ಮುಖ ನೋಡಿ ಹೆಂಗಾಗದ? ಈ ಗುರ್ತನ್ನೆಲ್ಲ ನೋಡಿ, ನಿನ್ ಫ್ರೆಂಡ್ಸ್ ಎಲ್ಲ ಸುಮ್ಮನಿರ್ತಾರ ಅನ್ಕೊಂಡಿ? ಯಾಕಾತು, ಏನಾತು, ಎದಕ್ಕಾತು, ಯಾರು ಮಾಡಿದ್ರು ಅಂತ ಕೇಳ್ತಾರ? ಏನಂತ ಉತ್ತರ ಕೊಡ್ತಿ ಅವರಿಗೆ? ಹೌದಪ್ಪ, ನಿಮ್ಮ ಅಪ್ಪ ಹೇಳೋದು ಬರೋಬ್ಬರಿ ಅದ. ಏನ್ ಉತ್ತರ ಕೊಡ್ತಿ ಎಲ್ಲಾರ್ಗೂ? ಮರ್ಯಾದೆ ತರೋ ಮಾತ ಇದು? ಸಾಲಿಗೆ ಏನು ಬೇಡ,
ಹಿಂಗೆಲ್ಲ ಮಾಡಿದ್ರೆ ಇದಕ್ಕೆ ಸಾಲಿ ಅಂತಾರೆ. ನೀ ಏನೋ ಓದೋದಿದ್ರು ಮನ್ಯಾಗ ಕೂತ್ಕೊಂಡ ಓದು. ನೋಡಪ್ಪ ನೀರು, ಬರೋಬ್ಬರಿ ಹೇಳಿಯಂಗ ಆ ಹುಡುಗಿ ಹೆಸರು ಏನಂದಿ? ಶ್ರೇಯಾನ? ಇನ್ನು ಮುಂದಾಕಿ ಜೋಡಿ ಮಾತಾಡೋ ಹಂಗಿಲ್ಲ ಅಂತ ಹೇಳಿಯಂಗ, ಮಾತಾಡೋ ಅವಶ್ಯಕತೆನೂ ಇಲ್ಲ. ಯಾಕಜ್ಜಿ, ಇದ್ರೊಳಗೆ ಶ್ರೇಯಾದ ಏನು ತಪ್ಪಿಲ್ಲ? ಪಪ್ಪ, ನಾ ಶ್ರೇಯಾ ಜೋಡಿ ಮಾತಾಡ್ತೀನಂತ ಕಾಲೇಜಿಗೆ ಕಳಿಸಲ್ರಿ. ಹೌದಲ್ಲ? ಹೌದು, ಆಕೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಬೇಡ. ಆಕಿದೇನು ತಪ್ಪಿಲ್ಲ, ನನಗೂ ಗೊತ್ತದ. ಹಂಗೆ ನೋಡಿದ್ರ ಆಕೆ ಹೇಳಿದ ಮೇಲೆ ನಾ ನಿನ್ನ ಲಾಕಪ್ನಿಂದ ಹೊರಗೆ ಬಂದಿದ್ದು. ಆದ್ರೆ ಅವ್ರ ಅಪ್ಪ ಹೆಂಗಿದ್ದಾನಂತ ನಿನಗೆ ಗೊತ್ತಲ್ಲ? ಹೌದು ಸೂರಜ, ಆ ಹುಡುಗಿ ಸಲುವಾಗಿ ಮತ್ತೆ ನಿಂಗೆ ತ್ರಾಸ ಆಗ್ಬಾರ್ದನ್ನೋ ಕಾಳಜಿ ಅದ ನಮ್ಗೆ. ಮಾರಿ ನೋಡ್ಕೊತ ಯಾಕೆ ನಿಂತಪ್ಪ? ನಿಮ್ಮಪ್ಪ ಏನು ಹೇಳಿಕತ್ತಾನೆ ಅಂತ ಗೊತ್ತಾಗೋಲ್ ನಿನಗೆ? ಅಷ್ಟೊಂದು ಶೋಕಿ ಅದ ಏನಪ್ಪ ನಿನಗೆ? ಹೋಗ ಒಳಗ, ನಿಲ್ಬೇಡಿಲ್ಲೆ, ಕಿವಿಯಿಂದ ಕೇಳಲಿಕ್ಕಾಗವಲ್ದು ಮಾತು. ಹೋಗೋ. ನಂದಿನಿ, ಸೂರಜ್ ಏನಾರ ಅನ್ಕೊಳ್ಳಿ, ಅವನನ್ನ ಹೊರಗೆ ಕಳಿಸ್ಬೇಡ ಆತ. ಬಂಗಾರ, ಯಾಕಪ್ಪ ಸಾಲಿ ಗಾಡಿ ತಪ್ಪಿಸ್ಕೊಂಡಿ? ಏನಾಯ್ತು ಸಾಗರ್? ಏನಾಯ್ತಪ್ಪ? ಎರಡು ಮಿನಿಟ್ ಹಿಂದೆ ಆರಾಮಿದ್ದ, ಏನತ್ತ ಇವಂಗ? ನೋವು ಅಂದ್ರೆ ಹಂಗಪ್ಪ, ಅದು ಯಾವಾಗ ಬೇಕಾದ್ರೂ ಬರ್ತದ. ಕಡ್ಕೊಳಪ್ಪ ಒಂಚೂರು. ನೋವು ಜಾಸ್ತಿ ಇದ್ರೆ ಫೋನ್ ಮಾಡ್ರಿ, ನಾನು ಡಾಕ್ಟರ್ನ ಕರ್ಕೊಂಡ್ಬರ್ತೇನೆ. ಆಗುದಿಲ್ಲಪ್ಪ ನನ್ ಬಂಗಾರ ಚೂರ, ಏನೂ ಆಗುದಿಲ್ಲ, ತಡ್ಕೋ. ಕಾರಂತ್ರ, ನನ್ ಖೋಲಾಗ ಹಾದ್ಮೂಲ್ ಚೂರ್ಣ ಅದ ನೋಡ್ರಿ, ತಗೊಂಬರ್ರಿ. ಬಂಗಾರ ಚೂರ, ಹಾಜ್ಮೂಲದ ಚೂರ್ಣ ಅಂದ್ರ ಹೊಟ್ನುವಗ ರಾಮ ಬಾಣ ಇದ್ದಂಗ. ಅದಕ್ಕೂ ಹೊಟ್ನು ಹೋಗ್ಲಿಲ್ಲ ಅಂದ್ರ ಡಾಕ್ಟರ್ ಹತ್ರ ಹೋಗೋಣಂತ. ಸಾರಿ ಅಜ್ಜಿ, ಸಾರಿ ಅಮ್ಮ, ನಿಮ್ಗೆಲ್ಲರಿಗೂ ಸುಳ್ಳು ಹೇಳಿದೆ, ಗಂಗಾ ಸಲ್ವಾಗ ಸುಳ್ಳು ಹೇಳಿದೆ. ಕೋಲಿಗೆ ಹೋಗೋಣ ನಡಿಯಪ್ಪ, ಒಳಗೆ ಹೋಗೋಣ ನಡಿ. ತೆಗೆದೇನೆ ಅವರ. ಯಾರು ಬಂದಾರ ನೋಡ್ರಿ? ಹ್ಞೂ ರೀ, ಅವರ. ಈಕಿ ಸೂರಜ್ ಅಣ್ಣನ ಭಟ್ಟಿಯಾಗಿ ಬಂದಾಳ. ಈಕಿ ಹೆಸರು ಭಾಗ್ಯಶ್ರೀ ಅಂತ. ಸೂರಜ್ ಕ್ಲಾಸ್ಮೇಟ್ ಇದ್ದಿ? ಹುನ್ರಿ ಆಂಟಿ, ನಮಸ್ಕಾರ ರೀ, ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಮಸ್ಕಾರ. ವಾ, ಸೂರಜ್ ಇವತ್ತು ಕಾಲೇಜಿಗೆ ಬರ್ಲಿಲ್ಲ ನೋಡ್ರಿ, ಅದಕ್ಕೆ ನಂಗೆ ಅನ್ನಿಸ್ತು ಅವ ಆರಾಮಿದಾನಿಲ್ಲೋ ಅಂತ. ನೋಡ್ಕೊಂಡು ಹೋಗೋಣಂತ ಬಂದೆ. ನೀವು ಕೂತಿರ, ಸೂರಜ್ ಖೋಲಿಯೊಳಗಿದ್ದಾನ, ಕಳಿಸ್ತೀನಿ.
ತಡಿ ಒಂದ್ ನಿಮಿಷ. ಸೂರಜನ ಹತ್ರ ಏನ್ ಕೆಲ್ಸ ಅದವ ನಿಂಗ? ಅವ ಕಾಲೇಜಿಗೆ ಬಂದಿಲ್ಲ ನೋಡ್ರಿ, ಅದಕ್ಕ ಭೇಟಿ ಆಗೋನಂತ ಬಂದೆ ರೀ. ಏನ್ ಅವಶ್ಯಕತೆ ಇಲ್ಲ ನೀ ಅವನು ಭೇಟಿ ಆಗೋದು. ನಮ್ ಕುಲದೇವ್ರ ಕೃಪಾದಿಂದ ಅವ ಬಹಳ ಆರಾಮಾಗೇ ಇದ್ದಾನ. ಇವತ್ ಅವಂಗ ಸಾಲಿಗೆ ಹೋಗೋ ಮನಸ್ಸಿರ್ಲಿಲ್ಲ, ಅದಕ್ಕ ಹೋಗಿಲ್ಲವ. ಒಂದ ನಿಮಿಷ ರೀ, ಹೊರ ಕರೀರಿ, ಮಾತಾಡ್ ಹೋಗ್ತೀನಿ. ಬಾಳ ಇಂಪಾರ್ಟೆಂಟ್ ಮಾತ್ ಹೇಳೋದದ ರೀ ಅವನಿಗ. ಆತವಾ, ನಿನಗೇನ್ ಹೇಳುವುದದನೋ ಅದನ್ನ ನನಗ ಹೇಳು, ಅಲ್ಲಿಗೆ ಹೋಗಿ ಮುಟ್ಟುತ್ತದದು. ನಿಮ್ಗೆ ಹೇಳೋ ಮಾತಲ್ಲದು, ಅವನ್ ಕರೀರಿ ಒಂದ್ ನಿಮಿಷ. ಅಯ್ಯ ನಮ್ಮವ್ವ, ಅಂಥದ್ದೇನದ ಅದ್ರೊಳಗ? ನನ್ನ ಹತ್ರ ಹೇಳುದಿಲ್ಲ ಅಂದ್ರ ಬಿಟ್ಟು ಬಿಡು, ನಾ ಮಾತ್ರ ಬಿಲ್ಕುಲ್ ಅವನ್ ಜೋಡಿ ನಿಂಗೆ ಭೇಟಿ ಆಗ್ಲಿಕ್ಕೆ ಬಿಡುದಿಲ್ಲ. ನಡೆಯಲಿಂದ, ಹಾ ನಡೆಯಲಿಂದ. ಅತ್ತಿಯವ್ರ, ಆಕಿ ನಾಕ್ ಹಂಗ್ ಬೈದ್ ಕಳ್ಸಿದ್ರಿ, ಆಕಿ ಏನ್ ಹೇಳಕ್ ಬಂದಿದ್ಲೋ ಏನೋ. ನೀ ಸುಮ್ನಿರುವ, ನಾ ಏನ ಮಾಡಿದ್ರು ಯೋಚನೆ ಮಾಡೇ ಮಾಡಿರ್ತೀನಿ. ನನ್ನ ಮೊಮ್ಮಗನ ಚಲೋದಕ್ಕ ನಾ ಮಾಡಿದ್ದು. ಗೂಂಡಾ ಕಡೆಯಿಂದ ನಮ್ ಸೂರಜನ್ ಹೊಡಸ್ತಾಕಿದ್ದಾಳಕಿ, ಈಗ ಸಕ್ರಿ ಮಾತು ಸುರಿಸ್ಲಿಕ್ಕೆ ಬಂದಾಳ. ಎಷ್ಟು ಭಂಡ ಧೈರ್ಯ ಇದ್ದಿತ್ತಕ್ಕಿಗೆ. ಅತ್ತಿಯವರ, ಈ ಹುಡುಗಿನ ಬೇರೆ ರೀ, ಆ ಹುಡುಗಿನ ಬೇರೆ ರೀ. ಹಾ, ಒಂದ್ ಹುಡುಗಿದ ತಲೆ ಮೇಲೆ ಸುರ್ಕೊಳ್ಳುವಷ್ಟಾಗ್ಯದ, ಅದ್ರ ಮೇಲೆ ಇನ್ನೊಂದ್ ಹುಡುಗಿನ. ನಿನಗೆ ಹೆಂಗ್ ಗೊತ್ತಾತವ? ಈಕಿ ಶ್ರೇಯ ಅಲ್ಲ, ಭಾಗ್ಯಶ್ರೀ ಅಂತ. ಯಾಕವ, ಹೆಸರೇನರ ಆಕಿ ಹಣಿ ಮೇಲೆ ಬರ್ಕೊಂಡಿತ್ತನು. ರಂಗಪುರಂದ್ರ, ರಂಗಪುರಂದ್ರ ರೀ ಕಾರಂತ್ರ, ಇಂಥ ಮಾತಂದ್ರ ನಿಮ್ ಕಿವಿ ಆನೆ ಕಿವಿ ಆಗ್ತಾವಲ್ಲ. ಹೋಗ್ ಕೆಲ್ಸ ನೋಡ್ರಿ, ಸುಮ್ನ ಇಲ್ಲಕ್ ನಿಂತೀರಿ. ಏನ ಏನ್ ಹೇಳಿಕತ್ತಿ ಭಾಗ್ಯ? ಹೌದ್ ಸೂರಜ್, ಹೇಳ್ಬೇಕಾಗಿತ್ತು ಹೇಳಿನಿ. ನನ್ಗೇನಾಗ್ಬೇಕಾಗಿತ್ತಿ? ಕೆರೆಗಾದ್ರೂ ಬೀಳು, ಬಾವಿಗಾದ್ರೂ ಬೀಳು. ಶ್ರಯ್ಯ ಅವ್ರ ಪಪ್ಪ ಆಕಿಗೆ ಇಲ್ಲಿ ಓದಾಕ್ ಬಾಡ ಅನ್ನಕತ್ತಾರಂತ, ಕೋಲಿಯೊಳಗ ಕೂಡ ಹಾಕ್ಯಾರಂತ. ಆಕಿ ಯಾರ ಜೊತೆನೂ ಮಾತಾಡಬಾರ್ದಂತ ಆಕಿನ ಸೆಲ್ ಫೋನ್ ಕಿತ್ಕೊಂಡಾರಂತ. ಚಂದನ್ಗೂ ಆಕಿನ ಹತ್ರ ಹೋಗಕ್ ಬಿಡಾತಿಲ್ಲಂತ, ಯಾರು ಆಕಿನ ಭೇಟಿ ಆಗಕ್ ಆಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಪಾಪ ಆಕಿ ಹೆಂಗಿರ್ತಾಳ? ನಿನ್ನ ಮಿಸ್ ಮಾಡ್ಕೊಂಡು ಒಂದೇ ಸೋನೆ ಅಳಾಕತ್ತಾಳ. ಆಕಿನ ಪಪ್ಪ ಆಕಿಗೆ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ಲಿಕ್ಕತ್ತಾರ. ನಾಳೆ ಬಸ್ ಸ್ಟಾಪಿಗೆ ಸಾಧ್ಯ ಆದ್ರೆ ನಿನಗೆ ಬರ್ಲಿಕ್ಕೆ ಆಗ್ತದೇನಂತ ಟಿ ಟಿ ಕಳ್ಸಾಳ ಆಕಿನ ತಮ್ಮನ ಕಡೆಯಿಂದ. ಬೋರ್ಡಿಂಗ್ ಸ್ಕೂಲ್ ಕಳಿಸ್ಲಿಕ್ಕತ್ತಾರ? ಅದು ನಾಳೆನ ಹೋಗ್ತಾಳ? ಹೌದು ನಾಳೆನ. ಏನಾರ ಮಾಡಿ ಭೇಟಿ ಆಗು ಸೂರಜ್, ಪಾಪ ಬಹಳ ಹಚ್ಕೊಂಡಾಳ ನನಗ. ಹ್ಮ್, ಭೇಟಿ ಆಗ್ತೀನಿ. ಪಾಪ ನನ್ನ ಸಲುವಾಗ ಅದಷ್ಟು ಅಪ್ಸೆಟ್ ಆಗಳೋ ಏನೋ. ಅಲ್ಲ, ಅಕ್ಕಿನ ಪಪ್ಪ ಇಷ್ಟೆಲ್ಲ ಯಾಕೆ ಮಾಡ್ಲಿಕ್ಕತ್ತಾರಂತ? ಭಾಗ್ಯಶ್ರೀ, ನೀ ನಮ್ಮ ಮನೆಗೆ ಬಂದಾಗ ಯಾಕೆ ಇದನ್ನೆಲ್ಲ ಹೇಳಿಲ್ಲ? ಹೇಳದ್ಕಂತನ ಬಂದೆ, ಆದ್ರೆ ನಿಮ್ಮ ಅಜ್ಜಿ ನಂಗೆ ಭೇಟಿ ಆಗಕ್ಕ ಬಿಡ್ಲಿಲ್ಲ. ಶಿ ವಾಸ್ ಸೋ ರೂಡ್. ಗೊತ್ತದ ನಿಮ್ಮ ಅಜ್ಜಿ ನಂಗೆ ಎಷ್ಟು ಇನ್ಸಲ್ಟ್ ಮಾಡಿದ್ರಂತ? ಇನ್ಸಲ್ಟ್ ಮಾಡಿದ್ರ? ಹೌದು,
ಯಾರು ಹಿಂಗ್ ಮನೆಗ್ ಬಂದ್ರೆ ಇನ್ಸಲ್ಟ್ ಮಾಡೋದಿಲ್ಲ. ಆದ್ರೆ ನಿಮ್ ಅಜ್ಜಿ ಮಾಡಿದ್ರು ಅಕ್ಕಿ ಸಲುವಾಗಿ ನಾ ಇಷ್ಟೆಲ್ಲ ಮಾಡ್ದೆ. ಬಾಯ್ ಸೂರಜಾ.